ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಪ್ರಿಯ ವಿತ್ ಮಾಮ್ಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ರೆಸಿಪಿ ಮಸಾಲೆ ಪಲಾವ್ ಮತ್ತು ಬಜ್ಜಿ. ಬನ್ನಿ ಯಾವ ರೀತಿ ಮಾಡೋಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನಾನಿಲ್ಲಿ 2 ಸ್ಟಾರ್ ಹೂವು, ಸ್ವಲ್ಪ ಅನಾನಸು, 2 ಅನಾನಸ್ ಮೊಗ್ಗು, ಮತ್ತು 2 ಏಲಕ್ಕಿ, ಸ್ವಲ್ಪ ಲವಂಗ, 1 ಚಕ್ಕೆ, 1 ಸ್ವಲ್ಪ ಮೆಣಸು, 2 ಬಿರಿಯಾನಿ ಎಲೆ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಐಟಮ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ರಿಂದ 4 ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಹಸಿಮೆಣಸಿಕಾಯಿ ಖಾರ ಇರಲಿಲ್ಲ ಫ್ರೆಂಡ್ಸ್, ನೀವು ಖಾರ ಇರೋದಾದರೆ ನೋಡಿ ಹಾಕ್ಕೊಳ್ಳಿ, ಆಮೇಲೆ ಕೂಡ ಮಸಾಲೆ ಸೇರಿಸ್ತೀವಲ್ಲ. ಹಾಗಾಗಿ ನೋಡಿ, ಇದೀಗ ಫ್ರೈ ಆಗಿದೆ. ಒಂದು 3 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ, ಮತ್ತು 1/2 ಇಂಚಷ್ಟು ಶುಂಠಿನ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಜಜ್ಜಿ ಹಾಕಿದ್ದೀನಿ. ಪೇಸ್ಟ್ಗಿಂತ ಜಜ್ಜಿ ಹಾಕೋದ್ರೇ ತುಂಬ ಟೇಸ್ಟ್ ಫ್ರೆಂಡ್ಸ್. ಇಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಈ ಕಲರ್ ಎಲ್ಲ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಚೆರಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಾಮೂಲಿ ಟೊಮೊಟೊ 4 ರಿಂದ 1 5 ಸೇರಿಸ್ಕೋಬೋದು. ನಾನಿಲ್ಲಿ ನ್ಯಾಚುರಲಾಗಿ ಸಿಕ್ಕಿರೋಂಥ ಚೆರಿ ಟೊಮೊಟೊನೇ ಇದ್ದಿದ್ದರಿಂದ ಅದನ್ನೇ ಹಾಕಿದೆ. ಇದಾಕಿದ್ರಿಂದ ಟೇಸ್ಟು ಕೂಡ ಸೂಪರಾಗಿತ್ತು ಫ್ರೆಂಡ್ಸ್. ಈಗ ನಾನಿಲ್ಲಿ 1/2 ಕಟ್ ಕೊತ್ತಂಬರಿ ಸೊಪ್ಪು, 1/2 ಕಟ್ ಪುದೀನ ಸೊಪ್ಪು, ಎರಡೂ ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಈಗ ನಾನು ಫ್ರೆಂಡ್ಸ್ ನನ್ನ ಮನೇಲಿ ಇರುವಂಥ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನು ಇಷ್ಟ ಆ ತರಕಾರಿ ಹಾಕ್ಕೊಳ್ಳಿ. ಇದೊಂದು 3 ಕ್ಯಾರೆಟು, 1 ಬದನೆಕಾಯಿ, 1 ಸೀಮೆ ಬದನೆಕಾಯಿ, ಮತ್ತು 1 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನಿಷ್ಟು ನಾನು ತರಕಾರಿನ ಈ ಟೈಮಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿಗಳನ್ನ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದಿಷ್ಟು ತರಕಾರಿಗಳನ್ನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಯಾವ ಇಷ್ಟ ಬರುತ್ತೆ ಆ ತರಕಾರಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೋಡ್ತಿದ್ರೇ ಖುಷಿ ಆಗ್ತಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಇದೀಗ ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆ ಐಟಮ್ಗಳನ್ನ ಸೇರಿಸ್ಕೊಬಿಡೋಣ. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ, 1/2 ಟೀಸ್ಪೂನಷ್ಟು ಧನಿಯಾ ಪುಡಿ, 1 ಟೀಸ್ಪೂನಷ್ಟು ಬಿರಿಯಾನಿ ಮಸಾಲ, ಮತ್ತು ಅಚ್ಚಕರದ ಪುಡಿ 1/2 ಸ್ಪೂನು, ಮತ್ತು 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದಿಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಇದು ಫ್ರೈ ಆಗಿದೆ, ಟೊಮೆಟೊ ಎಲ್ಲ ಬೆಂದಿದೆ ನೋಡ್ತಿರ್ಬೋದು. ಈಗ ನಾವು ಇದಕ್ಕೆ ಮಸಾಲೆ ಐಟಮ್ಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ ಈಗ ಮಸಾಲೆ ಐಟಮ್ ಹಾಕಿದ್ದೀನಿ. ಈಗ ಇದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಹಾಗೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಈ ಟೈಮಲ್ಲಿ ಕೈ ಬಿಡಬಾರ್ದು, ಇಲ್ಲಾಂದರೆ ತಳ ಹಿಡ್ಕೊಳ್ತೇವೆ ಫ್ರೆಂಡ್ಸ್. ಹಾಗಾಗಿ 1-2 ನಿಮಿಷ ಅಲ್ಲೇ ಇದ್ದು ಚೆನ್ನಾಗಿ ತಿರ್ಕೊಳ್ಳಿ. ಈಗ ನಾನಿಲ್ಲಿ 1/3 ಲೋಟದಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈಗ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ 1-2 ನಿಮಿಷ ಈ ಮಸಾಲೆ ಜೊತೆಲೇ ಅಕ್ಕಿನೂ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಮಾಡೋದ್ರಿಂದ ಅನ್ನ ಉದುದ್ರಾಗೂ ಬರುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನನ್ನ ಪಕ್ಕದಲ್ಲೇ ನನಗೆ ಬಿಸಿನೀರು ಇಟ್ಕೊಂಡಿದ್ದೆ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ಬಿಸಿನೀರನ್ನ ಹಾಕ್ಕೊಂಡ್ರೆ ಸರಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ 1/3 ಲೋಟ ಅಕ್ಕಿ ಹಾಕಿರೋದ್ರಿಂದ 1/6 ಲೋಟ ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀನಿ. ಬಿಸಿನೀರು ಪಲಾವು ಉದುದ್ರಾಗಿ ಬರುತ್ತೆ ಮತ್ತು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದೀಲಿ. ಈಗ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡ್ಕೊಂಡಿದ್ದೆ, ಹಾಗಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಕಲ್ಲು ಉಪ್ಪನ್ನು ಹಾಕಿದ್ದೀನಿ, ನೀವು ಬೇಕಾದ್ರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಈ ಥರ ಕೊತ್ತ ಕೊತ್ತ ಅಂತ ಕುದಿಯೋ ಹೊತ್ತಿನಲ್ಲಿ ಲಿಡ್ನ ಕ್ಲೋಸ್ ಮಾಡಿ. ಈಗ ಮಾಡೋದ್ರಿಂದ ಎಲ್ಲ ಮಸಾಲೆಲ್ಲ ಚೆನ್ನಾಗಿ ಇಟ್ಕೊಂಡು ಪರ್ಫೆಕ್ಟಾಗಿ ಬರುತ್ತೆ.
ಈ ಲಿಡ್ನ ಕ್ಲೋಸ್ ಮಾಡಿ ವೀಸಿಲ್ ಹಾಕಿ ಎರಡು ವೀಸಿಲ್ ಕೂಗಿಸ್ಕೊಂಡ್ರೆ ಸರಿಯಾಗುತ್ತೆ ಫ್ರೆಂಡ್ಸ್. ನೋಡಿ ಎರಡು ವೀಸಿಲ್ ಕೂಗಿಸ್ಕೊಂಡಿದ್ದಾಗಿದೆ, ಈಗ ತೆಗಿತಾ ಇದ್ದೀನಿ ನೋಡಿ, ರೆಡಿಯಾಗಿದೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ನೀಟಾಗಿ ಎಲ್ಲ ಫುಲ್ ಕಲಸಿ ಕಲಸ್ಕೊಂಡ್ರೆ ರೆಡಿ ಫ್ರೆಂಡ್ಸ್. ಈಗ ಬಜ್ಜಿ ಮಾಡೋದು ಹೇಗಂತ ನೋಡೋಣ. ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೆಕ್ಕೊಂಡಿದ್ದೀನಿ, ಮತ್ತು ಆಲೂಗಡ್ಡೆ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನಲ್ಲಿ ಒಂದು 1/2 kgಯಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೇ ಹಾಕೋದು, ಇನ್ನು ಅಚ್ಚಕಾರದ ಪುಡಿ, ಅಜ್ವಾನ, ಸೋಡಾ ಅದೆಲ್ಲ ನಾನು ಹಾಕ್ತಾ ಇಲ್ಲ. ಇದಿಷ್ಟೇ ಸಾಕು ಫ್ರೆಂಡ್ಸ್. ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರನ್ನ ಸೇರಿಸ್ಕೊಂಡು ಗಂಟಿಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್. ನೀರನ್ನ ಒಂದೇ ಸಲ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ಕಲಸ್ಕೋಬೇಕು. ನಾನು ಇದ್ರ ಮಧ್ಯೆ ಹಿಟ್ಟು ಕಲಸೋವರೆಗೂ ಎಣ್ಣೆ ಕಾಯಿಲೆ ಅಂತ ಎಣ್ಣೆನ ಇಟ್ಟಿದ್ದೀನಿ. ಕೈಯಲ್ಲೇ ಕಲಸ್ಕೋಬೇಕು ಫ್ರೆಂಡ್ಸ್. ಹಾಗಿದ್ದರೆ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಹಿಟ್ಟು ಬರುತ್ತೆ ಬಜ್ಜಿ ಹಿಟ್ಟು. ನೋಡಿ ಅದಕ್ಕೆ ಕಲಸ್ಕೊಂಡ್ರೆ ಸಾಕು. ನಾನು ಒಂದು ಮೆಣಸಿನ್ಕಾಯಿನ ಎರಡು ಹೋಳಾಗಿ ಕಟ್ ಮಾಡಿದ್ದೀನಿ, ಮತ್ತು ಒಂದು ದಪ್ಪ ಆಲೂಗಡ್ಡೆನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಬಜ್ಜಿ ಮೆಣಸಿನ್ಕಾಯಿನ ನಾಲ್ಕು ಭಾಗಗಳಾಗಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪ ಇರಲಿ ಅಂತ ಒಂದು ಮೆಣಸಿನ್ಕಾಯಿನ ಎರಡು ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಎಣ್ಣೆ ಕಾದಿದೆ, ಬಜ್ಜಿ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಯಾವ ರೀತಿ ಬಜ್ಜಿ ಬಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎರಡೂ ಕಡೆ ಈ ರೀತಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಬಜ್ಜಿ ಮೆಣಸಿನ್ಕಾಯಿ ತೊಗೋಬೇಕು, ಎರಡೂ ಕಡೆ ಈ ರೀತಿ ಅದ್ದಿ ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು ಫ್ರೆಂಡ್ಸ್. ಮಿಕ್ಕಿರೋಂಥ ಎಲ್ಲ ಬಜ್ಜಿ ಮೆಣಸಿನ್ಕಾಯಿನ ಇದೇ ರೀತಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಫ್ರೆಂಡ್ಸ್, ಒಂದೇ ಸಲ ಎಲ್ಲ ಹಾಕೋಕೆ ಹೋಗಬೇಡಿ. ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೇಯೋವರೆಗೂ ಕಲಸೋಕೆ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎರಡೂ ಕಡೆ ಬದಲಾಯಿಸಿ ಬೇಯಿಸೋದ್ರಿಂದ ಪರ್ಫೆಕ್ಟಾಗಿ ಬೇಯುತ್ತೆ ಫ್ರೆಂಡ್ಸ್. ನೋಡಿ ಈ ಕಲರ್ ಬಂದಮೇಲೆ ಎಣ್ಣೆಯಿಂದ ತೆಗೆದುಬಿಡಿ, ಚೆನ್ನಾಗಿ ಎಣ್ಣೆನ ಸೋದಿಸ್ಕೊಂಡು ತೆಗೆದುಬಿಡಿ. ಈಗ ನಮ್ಮ ಮಸಾಲೆ ಪಲಾವ್ ಮತ್ತು ಬಜ್ಜಿ ಎರಡೂ ಕೂಡ ರೆಡಿಯಾಗಿದೆ. ಎರಡೂ ಕೂಡ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್.